हाय फ्रेंड्स, वेलकम बैक टू मई चैनल। नान निम्म नीतू नीतू अन्नद मने कन्नड व्लॉग्स गे निम्मेल्लरिगू स्वागत स्नेहितरे। इदु आषाढ़ मासद तिंगळु आगिरोद्रिंद श्री वैभव लक्ष्मी व्रतवन्न हेगे माडोदु अन्नदन्न तोरिसिकोडक्के हेळिकोडक्के नानु ई विडियोवन्न माड्ता इदीनि। नानु कूड नाळेयिंद व्रत माड्तीनि। इदु गुरुवार नानु इमिडियेट आगि ई विडियोवन्न माड्ता इरोदु। सुमारु जन केळिद्रि ननगे ई वैभव लक्ष्मी व्रतद बग्गे ತಿಳಿಸಿಕೊಡಿ ಅಂತ। टाइमे कूड बंदिरलिल्ल, ಏನ್ ಮಾಡಿದ್ರು ಯಾಕೋ ನನಗೆ ತಿಳಿಸಿಕೊಡಕ್ಕೆ ಆಗ್ತಿರಲಿಲ್ಲ। ಅದಕ್ಕೆ ಸ್ನೇಹಿತರೆ, ಈ ಆಷಾಢ ಮಾಸದಲ್ಲಿ ತುಂಬಾನೇ ಶಕ್ತಿಶಾಲಿ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೆಣ್ಣು ದೇವತೆಗಳಿಗಂತೂ ತುಂಬಾನೇ ಪವರ್ಫುಲ್ ಇರುತ್ತೆ। ಸೋ ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಆಷಾಢ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಹೆಣ್ಣು ಮಕ್ಕಳು। ಬರೀ ಆವಾಗಲೇ ಆಷಾಢ ಕಾರ್ತಿಕ ಮಾಸದಲ್ಲೇ ಮಾಡಬೇಕು ಅನ್ನೋದು ಏನಿಲ್ಲ, ನೀವು ಪ್ರತಿ ಶುಕ್ರವಾರ ಕೂಡ ನೀವು ಸರಳವಾಗಿ ಮನೆಯಲ್ಲಿ ಆಚರಿಸಿಕೊಂಡು ಹೋಗಬಹುದು ಸಂಜೆ ಟೈಮ್। ಅದು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ। ಮೊದಲಿಗೆ ಹೇಳೋದಾದ್ರೆ ಸ್ನೇಹಿತರೆ, ತುಂಬಾನೇ ಸಿಂಪಲ್ ಆಗಿರುವಂತಹ ವೈಭವ ಲಕ್ಷ್ಮಿ ವ್ರತ, ಆದರೆ ಹೆಚ್ಚು ಫಲವನ್ನ ಕೊಡುವಂತಹ ವ್ರತ ಅಂತಾನೆ ಹೇಳಬಹುದು। ನಮ್ಮ ಆಸೆಗಳನ್ನ ಈ ವ್ರತದ ಮುಖಾಂತರ ಈಡೇರಿಸಿಕೊಳ್ಳಬಹುದು ಸ್ನೇಹಿತರೆ। ತುಂಬಾ ಸರಳವಾಗಿ ನೀವಾದರೂ ಮಾಡಬಹುದು। ಮನೆಯ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು, ಈವನ್ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ವ್ರತವನ್ನ ಮಾಡಬಹುದು। ಯಾವುದೇ ರೀತಿಯಾದಂತಹ ಮಡಿ ಮೈಲಿಗೆಗಳ ಅಡೆತಡೆಗಳು ಏನೂ ಇರೋದಿಲ್ಲ। ನೀವು ಹೆಣ್ಮಕ್ಳು ಒಂದು ವಾರ ಮಾಡೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಪರವಾಗಿ ನಿಮ್ಮ ಗಂಡನೋ ನಿಮ್ಮ ಅತ್ತೆನೋ ಯಾರು ನಿಮ್ಮ ಮನೆ ಅಕ್ಕನೋ ತಂಗಿನೋ ಅಥವಾ ನಿಮ್ಮ ಮಕ್ಕಳು ಕೂಡ ನಿಮ್ಮ ವ್ರತವನ್ನು ಆ ವಾರದಲ್ಲಿ ಪೂರೈಸ್ಬೋದು ಸ್ನೇಹಿತರೆ। ಇಲ್ಲ ಅಂದರೆ ಆ ವಾರ ಬಿಟ್ಟು ಮುಂದಿನ ವಾರಕ್ಕೆ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ। ಈಗ 3 ವಾರ ಮಾಡಬೇಕು ಅಂದ್ಕೊಂಡಿರ್ತೀರ, 3ನೇ ವಾರ ಮಾಡೋಕ್ಕಾಗಿರಲ್ಲ, ಸೊ ನೀವು 4ನೇ ವಾರ ಕೂಡ ಮಾಡ್ಬೋದು। ಇದು ವ್ರತಗಳನ್ನು ಹೇಗೆ ಮಾಡಬೇಕು ಅಂದರೆ 3 ವಾರ, 5 ವಾರ, 8 ವಾರ ಈ ರೀತಿ ಮಾಡ್ಕೊಂಡು ಹೋಗ್ಬೋದು, ಅಥವಾ ನೀವು ಜೀವನ ಪರ್ಯಂತ ಕೂಡ ಮಾಡ್ಕೊಂಡು ಹೋಗ್ಬೋದು। ಕೆಲವರು 1 ವರ್ಷ ಮಾಡ್ತೀವಿ ಅನ್ಕೋತಾರೆ, ಕೆಲವರು 3 ವರ್ಷ, 5 ವರ್ಷ, 8 ವರ್ಷ ಅಥವಾ 12 ವರ್ಷ ಈ ರೀತಿ ಎಲ್ಲ ಅನ್ಕೋತಾರೆ। ಇದೇನು ಕಷ್ಟವಾದಂತಹ ವ್ರತ ಅಲ್ಲ ಸ್ನೇಹಿತರೆ। ನೀವು ಮನೆಯಲ್ಲಿ ಸಾಯಂಕಾಲ ದೀಪ ಹಚ್ಚುವಾಗ ಒಂದು ಸರಳವಾಗಿ ಮಾಡುವಂತಹ ವ್ರತ ಇದು ಶುಕ್ರವಾರದೊಂದು। ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅನ್ನೋದನ್ನ ನಾನು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ। ನೋಡಿ ಸ್ನೇಹಿತರೆ, ಈ ರೀತಿಯಾದ ಒಂದು ಬುಕ್ ಸಿಗುತ್ತೆ ಪುಸ್ತಕ ಅಂಗಡಿಗಳಲ್ಲಿ, ಎಲ್ಲ ಬುಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ। ಇದರ ಬೆಲೆ ಬಂದು 10 ರೂಪಾಯಿ ಸ್ನೇಹಿತರೆ, 10 ರೂಪಾಯಿ ಶ್ರೀ ವೈಭವ ಲಕ್ಷ್ಮಿ ವ್ರತ ಅಂತ ಬುಕ್ ಕೇಳಿದ್ರೆ ಕೊಡ್ತಾರೆ। ಇದರಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ಅವರೇ ಎಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ನಾನು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ। ಈಗ ನೋಡಿ, ವೈಭವ ಲಕ್ಷ್ಮಿ ವ್ರತ ಹೇಗಾಯಿತು, ಏನಕ್ಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಫಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ। ಮತ್ತು ಇದನ್ನೆಲ್ಲ ಮಾಡಿದ್ರೆ ನಮಗೆ ಏನೇನೆಲ್ಲ ಲಾಭಗಳಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ। ಈ ವ್ರತವನ್ನು ಮಾಡಬೇಕಾಗಿರೋರು ಯಾವ ಕಾರಣಕ್ಕೆ ಮಾಡ್ಬೋದು ಅಂದರೆ, ಯಾವುದೇ ಕಾರಣ ಇರ್ಬೋದು। ಈಗ ನೀವು ಒಂದು ಸೈಟ್ ತೊಗೋತಿರ್ತೀರಾ, ಮನೆ ಕಟ್ತಿರ್ತೀರಾ, ಅಥವಾ ತುಂಬ ಸಾಲ ಇದೆ, ಅಥವಾ ತುಂಬ ಅನಾರೋಗ್ಯ ಇದೆ, ಅಥವಾ ಮನೇಲಿ ಏನೋ ಅಡಚಣೆ ಇದೆ, ಅಥವಾ ಏನೋ ಒಂದು ಸ್ನೇಹಿತರೆ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗು, ಎಲ್ಲ ಕಾರಣಗಳಿಗೂ ಒಂದು ಏಕೈಕ ವ್ರತ ಅಂದರೆ ಶ್ರೀ ವೈಭವ ಲಕ್ಷ್ಮಿ ವ್ರತ ಅಂತ ಹೇಳ್ಬೋದು। ಅತಿ ಬೇಗ ಒಲಿತಾಳೆ ಈ ವೈಭವ ಲಕ್ಷ್ಮಿ ಅಂತ ಹೇಳ್ತಾರೆ, ನಮ್ಮ ಮನೆಗೆ ಒಂದು ವೈಭವವನ್ನೇ ತಂದುಕೊಡ್ತಾಳೆ ಅಂತ ಹೇಳ್ಬೋದು। ಯಾರೆಲ್ಲ ಈ ವ್ರತ ಮಾಡಿರ್ತೀರಾ ಆಲ್ರೆಡಿ, ಅವರಿಗೆಲ್ಲ ಅನ್ಕೋತಿರ್ತೀರಾ ಹೌದು ಅಂತ, ನಿಜ ನಾನು ಕೂಡ ಒಂದು 13-15 ವರ್ಷ ಅಂತಲೇ ಹೇಳ್ಬೋದು ಸ್ನೇಹಿತರೆ। ನನಗೆ ಸರಿ ನೆನಪು ಇಲ್ಲ, ನನ್ನ ಮದುವೆಗೆ ಮುಂಚೆ ನನಗೆ ಬುದ್ಧಿ ಬಂದಾಗಿಂದನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ। ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಸ್ನೇಹಿತರೆ, ಮದುವೆ ಆಗಿರೋರೇ ಮಾಡಬೇಕು ಅಂತ ಏನೂ ಇಲ್ಲ। ಹೆಣ್ಮಕ್ಳು ಹೇಳಿದ್ನಲ್ಲ, ಮಕ್ಕಳು ಕೂಡ ಇದನ್ನು ಮಾಡ್ಬೋದು। ಬನ್ನಿ ನಾನು ಸರಳವಾಗಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ। ಈ ರೀತಿಯಾದಂತಹ ಮೊದಲಿಗೆ ನೀವು ಒಂದು ಬುಕ್ಕನ್ನು ಬುಕ್ ಶಾಪಲ್ಲಿ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ। ನಂತರ ನೀವು ಬೆಳಗ್ಗೆ ಶುಕ್ರವಾರದಂದು ನೀವು ಮಾಮೂಲಿಯಾಗಿ ನೀವು ಮನೇಲಿ ಹೇಗೆ ಪೂಜೆ ಮಾಡಿರ್ತೀರಲ್ಲ ಹಾಗೆ ಪೂಜೆ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿರಬೇಕು। ನಂತರ ಸಾಯಂಕಾಲ ಸ್ನೇಹಿತರೆ, ನೀವು ಯಾರಾದರೂ ಮಧ್ಯಾಹ್ನದೊತ್ತು ನಿದ್ರೆ ಮಾಡೋ ಅಭ್ಯಾಸ ಇದೆ ಅನ್ನೋರು, ಹುಷಾರಿಲ್ಲ ಅನ್ನೋರು ಮಾಡ್ಬೋದು, ಅಥವಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನಿದ್ರೆ ಮಾಡೇ ಮಾಡ್ತೀವಿ ಅನ್ನೋರು, ಮಾಡಲೇಬೇಕು ಅನ್ನೋರು ಒಂದು ಚಾಪೆ ಹಾಸ್ಕೊಂಡು ಆ ಚಾಪೆ ಮೇಲೆ ಮಡಿಯಾಗಿರುವಂತಹ ಚಾಪೆ ಮೇಲೆ ಕೂಡ ನೀವು ನಿದ್ರೆ ಮಾಡಿ ಎದ್ದೇಳ್ಬೋದು। ಅದು ಕೂಡ ಏನೂ ಅಡ್ಡಿ ಇಲ್ಲ ಈ ವ್ರತ ಮಾಡುವಾಗ। ಎದ್ದು ಬೇಕಿದ್ರೆ ನೀವು ಮತ್ತೊಂದು ಸತಿ ಸ್ನಾನ ಮಾಡಿ ಕೂಡ ಪೂಜೆ ಮಾಡ್ಬೋದು, ಆಗಲ್ಲ ಅನ್ನೋರು ಕ್ಲೀನಾಗಿ ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ಅರಶಿಣ ಕುಂಕುಮ ಹಚ್ಕೊಂಡು, ಆದರೆ ಒಂದು ಸೀರೆ ಉಟ್ಕೊಂಡು, ಆ ಸೀರೆನೇ ಉಡಬೇಕು ಅಂತ ರೂಲ್ಸಿಲ್ಲ, ಉಟ್ಕೊಂಡ್ರೆ ಒಳ್ಳೇದಲ್ವ, ವ್ರತಗಳು ಮಾಡುವಾಗ ಒಂದು ಸೀರೆ ಉಟ್ಕೊಂಡು ಮಡಿಯಾಗಿರುವಂತಹ ಒಂದು ವಸ್ತ್ರವನ್ನು ಧರಿಸ್ಕೊಂಡು ನಂತರ ನೀವು ಪೂಜೆನ ಶುರು ಮಾಡ್ಬೋದು ಸ್ನೇಹಿತರೆ। ಈ ಪೂಜೆಗೆ ಬೇಕಾಗಿರುವುದು ಏನಂದರೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ, ನಾವಿಲ್ಲಿ ಕಳಸ ಕೂರಿಸ್ಬೇಕು। ಇದು ನಾರ್ಮಲ್ ಆಗಿ ಯಾರೋ ಕೆಲವ್ರಿಗೆಲ್ಲ ಇರುತ್ತೆ ಕಳಸ ಕೂರಿಸಲ್ಲ ನಮ್ಮ ಮನೆಯಲ್ಲಿ ಅಂತ, ಆ ಥರ ಎಲ್ಲ ಏನೂ ಇಲ್ಲ ಸ್ನೇಹಿತರೆ। ಇದು ವ್ರತಗಳನ್ನು ಮಾಡುವಾಗ ನೀವು ಕಳಸಗಳನ್ನು ಕೂರಿಸಬಹುದು। ಯಾರು ಬೇಕಿದ್ರೂ ಕಳಸನ ಕೂರಿಸಬಹುದು ಸ್ನೇಹಿತರೆ। ಒಂದು ತಾಮ್ರದ ಪಾತ್ರೆ ಅಂದ್ರೆ ಚಂಬು ಏನಂತೀವಲ್ಲ, ಕಳಸ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿರ್ತೀವಲ್ಲ ಆ ರೀತಿಯಾದಂತಹ ಒಂದು ಚಂಬು ಅಥವಾ ಬೆಳ್ಳಿದು ಕೂಡ ಆಗಿರಬಹುದು, ಅಥವಾ ಇಲ್ಲ ಅನ್ನೋರು ಏನೂ ತೊಂದರೆ ಇಲ್ಲ ಸ್ಟೀಲ್ ಚಂಬು ಕೂಡ ಆಗುತ್ತೆ ಸ್ನೇಹಿತರೆ। ಮಡಿಯಾಗಿರುವಂತಹ ಸ್ಟೀಲ್ ಚಂಬನ್ನು ಅದರ ತುಂಬಾ ನೀರು ತುಂಬಿಸಿ ನೀವು ಅದರ ಒಳಗಡೆ ಅಕ್ಷತೆ, ಅರಶಿಣ, ಕುಂಕುಮ, 5 ರೂಪಾಯಿ ಕಾಯಿನ್ನ, ಸ್ವಲ್ಪ ಹೂವನ್ನ ಹಾಕಿ ಗಂಗಾ ಮಾತೆನ ಆಹ್ವಾನಿಸಿಕೊಂಡು ನಂತರ ನೀವು ತೆಂಗಿನಕಾಯಿನ ಚಂಬಿನ ಮೇಲ್ಗಡೆ ಜುಟ್ಟು ಏನಿರುತ್ತೋ ಅದನ್ನು ಮೇಲ್ಗಡೆ ಬರುವಂತೆ ಇಟ್ಟು ಅರಿಶಿನ ಕುಂಕುಮ ಅಂತ ನಾವು ಹೆಂಗೆ ಹೆಣ್ಣು ಮುಖ ದೇವತೆ ಮುಖ ಮಾಡ್ತೀವಿ ಆ ರೀತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಶೃಂಗಾರ ಮಾಡಬೇಕು ಸ್ನೇಹಿತರೆ। ಮಾಡಲೇಬೇಕು ಅಂತ ಇಲ್ಲ, ಹಾಗೆ ಕೂಡ ನೀವು ಮಾಡ್ಬೋದು, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು। ನಿಮಗೆ ದೇವರನ್ನು ಶೃಂಗಾರ ಮಾಡಿ ನೋಡು ಆಸೆ ಇದ್ದರೆ ಅಥವಾ ಅಲಂಕಾರ ಮಾಡೋರಿಗೆ ಇಷ್ಟ ಇರೋರು ಖಂಡಿತ ಅರಿಶಿನ ಕುಂಕುಮದಿಂದ ಕಣ್ಣು ಬಾಯಿ ಏನು ಬೇಕಿದ್ರೂ ನೀವು ಆಗುತ್ತೆ ಅನ್ನೋರು ಮಾಡಿ, ಇಲ್ಲಾಂದರೆ ಒಂದು ಅರಿಶಿನ ಕುಂಕುಮ ಹಚ್ಚಿ ಕೆನ್ನೆಗೆ ಆ ತೆಂಗಿನಕಾಯಿ ಕೆನ್ನೆಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಓಲೆ ನಿಮ್ಮ ಹತ್ರ ಇರುವಂತಹ ಸ್ನೇಹಿತರೆ ಒಂದು ಚಿನ್ನದ ಒಂದಾದರೂ ಚಿನ್ನದ ಆಭರಣನ ಇಡಬೇಕಂತೆ। ಇಟ್ಟಷ್ಟು ಫಲ ಜಾಸ್ತಿ ಅಂತ ಹೇಳ್ತಾರೆ, ಎಲ್ಲರ ಹತ್ರನೂ ಒಂದು ಸಾಮಾನ್ಯವಾಗಿ ಒಂದು ಓಲೆ ಆದರೂ ಇರುತ್ತಲ್ಲ, ಆ ಓಲೆನೇ ಅಮ್ಮನಿಗೆ ಕಿವಿಗೆ ಥರ ತೆಂಗಿನಕಾಯಿ ಮೇಲೆ ಇಟ್ಟು ಒಂದು ಸರ ಇದ್ರೆ ಹಾಕಿ ಹಾಗೆಯೇ ನಾವು ಮರ್ತು ಬಿಟ್ಟೆ ನಾನು ಹೇಳೋದು, ಚಂಬು ನಾವೇನು ಇಡ್ತೀವಲ್ಲ ನೀರು ಕಳಸದ ಚಂಬು, ಆ ಚಂಬು ಒಳಗಡೆ ಒಂದು ಬೆಳ್ಳಿ ಕಾಯಿನು ಅಥವಾ ಬೆಳ್ಳಿ ರಿಂಗು ಅಥವಾ ಏನಾದರೂ ಸ್ನೇಹಿತರೆ, ಅಥವಾ ನಿಮ್ಮ ಹತ್ರ ಒಂದು ಚಿನ್ನದ ಓಲೆ ಕೂಡ ನೀವು ನೀರು ಒಳಗಡೆ ಹಾಕಿ ಇಡ್ಬೋದು। ಅದು ಲಕ್ಷ್ಮಿ ಅಂತ ಭಾವಿಸ್ಕೊಬೇಕು ನಾವು, ಇಲ್ಲ ಅಂದರೆ ಪರವಾಗಿಲ್ಲ ಸ್ನೇಹಿತರೆ, ಒಂದು 2 ರೂಪಾಯಿ ಕಾಯಿನ್, 5 ರೂಪಾಯಿ ಕಾಯಿನ್ ಯಾವುದಾದ್ರೂ ಸರಿ ದುಡ್ಡನ್ನು ಕೂಡ ಹಾಕ್ಬೋದು ನೀವು। ಬೆಳ್ಳಿ ಕಾಯಿನ್ ಹಾಕಿದರೆ ತುಂಬಾ ಒಳ್ಳೆಯದು, ಬೆಳ್ಳಿ ವಿಗ್ರಹ ಹಾಕಿದ್ರೂ ಆಗುತ್ತೆ ಸ್ನೇಹಿತರೆ, ಆಯಿತಾ। ಈ ಲಕ್ಷ್ಮಿ ಏನು ಆಹ್ವಾನ ಮಾಡೋಕ್ಕೆ ನೀವು ಕಳಸ ಸ್ಟಾರ್ಟ್ ಮಾಡ್ತೀರೋ ಅದಕ್ಕೂ ಮುಂಚೆ ವಿಘ್ನೇಶ್ವರನ ವಿಗ್ರಹ ಇದೆ ಅಥವಾ ಮನಸ್ಸಲ್ಲಿ ಕೂಡ ವಿಘ್ನೇಶ್ವರನ ನೆನೆಸ್ಕೊಂಡು ಅವರಿಗೆ ಒಂದು ಹೂವನ್ನ ಅರ್ಪಿಸಿ ನಂತರ ನೀವು ಕಳಶ ಸ್ಥಾಪನೆ ಮಾಡಬೇಕು। ಕಳಶ ಸ್ಥಾಪನೆ ಮಾಡುವ ಜಾಗವನ್ನು ಸ್ನೇಹಿತರೆ ಮೊದಲಿಗೆ ನೀವು ಒರೆಸಿ ಅಲ್ಲಿ ರಂಗೋಲೆ ಹಾಕಬೇಕಾಗುತ್ತೆ। ರಂಗೋಲೆ ಬಂದು ಲಕ್ಷ್ಮೀ ದಳ ರಂಗೋಲೆ ಹಾಕಬೇಕು। ಆ ರಂಗೋಲೆ ಕೂಡ ನಮಗೆ ಈ ಶ್ರೀ ಚಕ್ರ ರಂಗೋಲಿ ಅಂತ ಕರೀತಾರೆ, ಮಹಾಲಕ್ಷ್ಮಿ ಚಕ್ರ ರಂಗೋಲಿ ಅಂತ ಕೂಡ ಕರೀತಾರೆ। ಆ ರಂಗೋಲಿ ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ನೋಡಿಸ್ತೀನಿ, ತುಂಬಾ ಸಿಂಪಲ್ ಆಗಿರುತ್ತೆ, ಯಾರು ಬೇಕಿದ್ರೂ ಬಿಡ್ಬೋದು, ಆ ರೀತಿನೇ ಇದೆ ಈ ರಂಗೋಲಿ ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ। ಮಧ್ಯದಲ್ಲಿ ನಕ್ಷತ್ರ ಸ್ಟಾರ್ನ ಬರೆದು ಮತ್ತೆ ಸುತ್ತು ಒಂದು ರೌಂಡ್ ಹಾಕಬೇಕು, ನಂತರ ಎಳೆಗಳು, ನಂತರ ಮತ್ತೊಂದು ರೌಂಡು, ನಂತರ ಎಳೆಗಳು ಮತ್ತೆ ರೌಂಡು। ಇದಿಷ್ಟು ದೊಡ್ಡ ರಂಗೋಲೆ ಹಾಕೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಈ ನಕ್ಷತ್ರ ಆದಮೇಲೆ ಒಂದು ರೌಂಡು ಮತ್ತು ಈ ದಳ, ಅಷ್ಟೇ ಜಾಗ ಇರೋರು ಅಷ್ಟು ಮಾಡ್ಬೋದು, ಜಾಗ ಇದೆ ಅನ್ನೋರು ಮತ್ತೊಂದು ರೌಂಡು, ನಂತರ ದಳ ಹಾಕ್ಬೋದು, ನಂತರ ಹಾಕ್ಬೋದು। ಇದು ಒಳಗಡೆ ಬರೆದಿರೋದೆಲ್ಲ ಬರಿಬೇಕು ಅಂತ ಏನಿಲ್ಲ, ಮಧ್ಯದಲ್ಲಿ ಮಾತ್ರ ಓಮ್ ಅಂತ ಬರೆದ್ರೆ ಆಯಿತು ಸ್ನೇಹಿತರೆ। ಈ ರೀತಿ ಮಾತ್ರ ಔಟ್ ಸೈಡ್ಗೆ ಈ ಥರ ಕಟ್ಟನ್ನು ಹಾಕಬೇಕು। ಇದು ವೈಭವ ಲಕ್ಷ್ಮಿ ರಂಗೋಲೆ ಅಂತಲೇ ಹೇಳ್ತಾರೆ, ಈ ಬುಕ್ಕಲ್ಲಿ ಇರುತ್ತೆ, ನೀವು ಈ ಬುಕ್ ತೊಗೊಂಡಾಗ ನೀವು ಇದನ್ನು ನೋಡಿಕೊಂಡು ಈಸಿಯಾಗಿ ಬಿಡಿಸ್ಬೋದು। ಹೀಗೆ ಬಿಡಿಸ್ಬೇಕು ಅಂತ ಏನಿಲ್ಲ, ನಕ್ಷತ್ರ ಬರೆದು ನೀವು ರೌಂಡ್ ಹಾಕಿ ಎಲೆಗಳನ್ನ ಬರೆದ್ರೂ ಆಯಿತು ಸ್ನೇಹಿತರೆ। ಬೇಕಿದ್ರೆ ನಾನು ಈ ವಾರ ಪೂಜೆ ಮಾಡ್ತೀನಲ್ಲ ಅದನ್ನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತೀನಿ, ಮೊದಲಿಂದ ಮಾಡಿರುವಂತಹ ಎಲ್ಲ ನನ್ನ ಹತ್ರ ಫೋಟೋಗಳಿತ್ತು, ವೈಭವಲಕ್ಷ್ಮಿ ವಿಡಿಯೋಗಳು, ಆದರೆ ನನ್ನ ಫೋನ್ ಕಳೆದೋಯ್ತು ಸ್ನೇಹಿತರೆ, ಆಗ ನನ್ನ ಇದ್ದಂತಹ ಎಲ್ಲ ಪೂಜಾ ಫೋಟೋಗಳು ಕಳೆದೋಯ್ತು ನನಗೆ, ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ನಿಧಾನ ಮಾಡಿದೆ ಅಂತ ಹೇಳ್ಬೋದು। ನಾನು ಏನಾದರೂ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ತೋರಿಸ್ಬೇಕು, ನೀಟಾಗಿ ನಾನು ಮಾಡಿರೋದನ್ನು ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು, ಆದರೆ ಏನು ಮಾಡೋದು, ಸೊ ಈ ಆಷಾಢ ಮಾಸ ತುಂಬಾ ಶ್ರೇಷ್ಠವಾದ್ದಲ್ವಾ, ಸರಿ ಹೇಳಿಬಿಡೋಣ ಈಗಲೇ ಮಾಡೋರು ಮಾಡಲಿ ಅಂತ ಸ್ನೇಹಿತರೆ। ಈಗ ಈ ವಾರ ಮಾಡೋಕ್ಕಾಗಲ್ಲ ನಂಗೆ ತೊಂದರೆ ಇದೆ ಅಂದರೆ ಮುಂದಿನ ವಾರದಿಂದ ಕೂಡ ನೀವು ಶುರು ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಇಷ್ಟೇ ವಾರ ಮಾಡಬೇಕು ಅಂತ ಇಲ್ಲ। ಮತ್ತು ಆಷಾಢ ಮುಗಿದೋದ್ಮೇಲೂ ಕೂಡ ನಂದು 3 ವಾರ ಕಂಪ್ಲೀಟ್ ಆಗಲಿಲ್ಲ, 5 ವಾರ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, 1 ವಾರ ಆದರೂ ಆಷಾಢ ಮಾಸದಲ್ಲಿ ಶುರು ಮಾಡಿದ್ರೆ ನಮಗೆ ತುಂಬಾ ಶ್ರೇಯಸ್ಸು, ತುಂಬ ಬೇಗ ಫಲ ಸಿಗುತ್ತೆ ಅಂತ ಹೇಳ್ಬೋದು। ಹಾಗೆ ಸ್ನೇಹಿತರೆ ಹೇಳಿದ್ನಲ್ಲ, ರಂಗೋಲಿ ಇಟ್ಟ ನಂತರ ಅದರ ಮೇಲ್ಗಡೆ ನಾವು ಕೆಳಗಡೆ ಒಂದು ತಟ್ಟೆಯನ್ನು ಇಡಬೇಕು, ತಟ್ಟೆ ಒಳಗಡೆ ಅಕ್ಕಿ ಕಾಳಾದರೂ ಹಾಕ್ಬೋದು ಅಥವಾ ಹೂವಾದರೂ ಹಾಕ್ಬೋದು, ಅಕ್ಕಿ ಕಾಳು ಹಾಕಿದರೆ ಒಳ್ಳೆಯದು, ಅಕ್ಕಿನ ಇಟ್ಟು ನಂತರ ಅದರ ಮೇಲೆ ನಾವು ಕಳಸವನ್ನು ಕೂರಿಸ್ಬೇಕು, ಅಂದರೆ ಕಳಸ ಏನು ಕಳಸದ ಪಾತ್ರೆ ನೀರು ಮತ್ತು ತೆಂಗಿನಕಾಯಿ ಇಟ್ಟಿದ್ದಲ್ಲ ಅದನ್ನು ಕೂರಿಸಿ ಆಹ್ವಾನ ಮಾಡಬೇಕು ಮಹಾಲಕ್ಷ್ಮಿನ। ಅದಕ್ಕೆಲ್ಲ ಇಲ್ಲಿ ಮಂತ್ರಗಳಿದೆ ಸ್ನೇಹಿತರೆ, ಮಂತ್ರಗಳು ಓದಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ, ಮಂತ್ರಗಳನ್ನು ಓದೇ ಮಾಡಬೇಕು ಅಂತ ಏನೂ ಇಲ್ಲ। ಮೊದಲಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಅದು ಒಂದು ಮಂತ್ರನ ಮಾತ್ರ ನೀವು ಹೇಳಿಬಿಟ್ಟು ಶುರು ಮಾಡಬೇಕಾಗತ್ತೆ, ಯಾಕೆಂದರೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರಬಾರ್ದು, ನಾವು ನಾವು ಮಾಡುವ ವ್ರತದಲ್ಲಿ ಅಂತ ಕೇಳಿಕೊಂಡು ನಾವು ಮಹಾಲಕ್ಷ್ಮಿಯ ವ್ರತವನ್ನು ಶುರು ಮಾಡಬೇಕು. ಹಾಗೇನೇ ನೋಡಿ ಸ್ನೇಹಿತರೆ, ನಂತರ ನಾವು ಕಳಸವನ್ನು ಕೂರಿಸಿದ ನಂತರ ನಾನು ಹೇಳಿದ್ನಲ್ಲ, ನೀವು ಶೃಂಗಾರ ಮಾಡೋದಾದರೆ ಶೃಂಗಾರ ಮಾಡ್ಬೋದು ಮಹಾಲಕ್ಷ್ಮಿಗೆ. ಆದರೆ ಒಂದೇ ಒಂದು ಓಲೆ ಆದರೂ ಚಿನ್ನದ್ದೇನಾದರೂ ಅಮ್ಮನಿಗೆ ಅರ್ಪಿಸಿ ಪೂಜೆ ಮಾಡಬೇಕು. ಮೂರು ಥರದ ಹೂಗಳನ್ನು ಇದ್ದರೆ ಹೂಗಳನ್ನು ಅರ್ಪಿಸಿ, ಕೆಂಪು ಬಣ್ಣದ ಹೂಗಳು ಸಿಕ್ಕಿದ್ರೆ ಅಂತೂ ತುಂಬಾ ಒಳ್ಳೆಯದು, ಅಮ್ಮ ಬೇಗ ಆಕರ್ಷಿತಳಾಗ್ತಾಳೆ ಅಂತ ಹೇಳ್ತಾರೆ ಕೆಂಪು ಬಣ್ಣದ ಹೂಗಳಿಗೆ. ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಹೂ ಆದರೂ ಸರಿ ಸ್ನೇಹಿತರೆ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಅದರಲ್ಲೇ ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಸ್ನೇಹಿತರೆ. ಹೂಗಳನ್ನು ಅರ್ಪಿಸಿ ನಂತರ ಸ್ನೇಹಿತರೆ ನೀವು ಏನಾದರೂ ಒಂದು ಸಿಹಿ ನೈವೇದ್ಯ ಮಾಡಬೇಕಾಗತ್ತೆ ವೈಭವ ಲಕ್ಷ್ಮಿ ಕೂರಿಸಿದಾಗ. ಆಗಲಿಲ್ವಾ ಪರವಾಗಿಲ್ಲ, ಏನು ಕಡಲೆ ಬೆಲ್ಲ ಒಂದು ಕಡಲೆ ಪಪ್ಪು ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಟರೆ ಅದೇ ಮಹಾ ನೈವೇದ್ಯ, ಅಮ್ಮನಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಅದು ಕಡಲೆ ಪಪ್ಪು ಬೆಲ್ಲ. ಈವನ್ ನಾನು ಚಿಕ್ಕ ಹುಡುಗಿ ಇರುವಾಗ ನೋಡ್ಕೊಂಡು ಬಂದಿದ್ದಂಥದ್ದು ಇದು ನಮ್ಮ ಚಿಕ್ಕಮ್ಮ. ಆಗ ಅವರು ಮದುವೆ ಆಗಿ ಬಂದದ ವಸ್ತು ಸ್ವಲ್ಪ ಕಷ್ಟನೇ ಇತ್ತು ಮನೆಯಲ್ಲಿ ಹೇಳ್ಬೇಕಂದ್ರೆ. ನಮ್ಮ ಚಿಕ್ಕಪ್ಪ ನಮ್ಮದು ಹೋಟೆಲ್ ಇದೆ, ಸೊ ಅವಾಗ ಸ್ವಲ್ಪ ಕಷ್ಟನೇ ಇತ್ತು. ಆವಾಗ ಅವ್ರು ಮಾಡ್ತಿದ್ದಂತಹ ವ್ರತ ಇದು. ಇದು ಅವರಿಗೆ ಅವ್ರ ಅಕ್ಕ ಹೇಳ್ಕೊಟ್ಟಿದ್ದು, ಅವ್ರು ಕೂಡ ಇಲ್ಲಿ ಮದುವೆ ಆದಮೇಲೆ ಶುರು ಮಾಡಿದರು. ಅವ್ರು ಕೊಡ್ತಿದ್ದಿದ್ದು ಪ್ರಸಾದ ಏನು ಗೊತ್ತಾ, ಕಡಲೆ ಪಪ್ಪು ಬೆಲ್ಲ. ಅದು ಎಷ್ಟಿರ್ತಿತ್ತು ಗೊತ್ತಾ, ಸ್ವಲ್ಪನೇ ಒಂದು 4 ಕಾಳು ಅಷ್ಟೇ ಇರ್ತಿದ್ದು. ಎಲ್ಲರೂ ಅಂದ್ಕೊತಿದ್ರು ಇದೇನು ಇಷ್ಟೆಲ್ಲ ಇವಳು ಪೂಜೆ ಅಂತ ಮಾಡಿ ಇಷ್ಟಿಷ್ಟೇ ಕೊಡ್ತಿದ್ದಾಳೆ ಅಂತ ಅಂದಿದ್ದು ಕೂಡ ಇದೆ. ಅದನ್ನು ಯಾವಾಗ ಅವರು ಕೂಡ ನೆನೆಸ್ಕೋತಾರೆ, ನನಗೂ ಕೂಡ ಹೇಳ್ತಿದ್ರು. ಸೊ ಇವಾಗ ಅವರು ಯಾವ ಪ್ರಸಾದ ಬೇಕಾದರೂ ಮಾಡಿ ಸಾವಿರಾರು ಜನಕ್ಕೆ ಕೊಡೋಷ್ಟು ಅವರು ಚೆನ್ನಾಗಾಗಿದ್ದಾರೆ. ಅವರು ಕೂಡ ತುಂಬ ಯಾವಾಗಲೂ ಮಾಡೇ ಮಾಡ್ತಾರೆ ಈ ವೈಭವಲಕ್ಷ್ಮಿ ವ್ರತ. ಅವ್ರಿಗೆ ತುಂಬಾ ಅನುಕೂಲ ಕೂಡ ಆಗಿದೆ. ಇವನ್ ನಾನು ಮಾಡಿದ್ದೀನಿ, ನನಗೂ ಕೂಡ ಎಲ್ಲ ಒಳ್ಳೆಯದಾಗಿದೆ ಸ್ನೇಹಿತರೆ. ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಅವರಿಂದನೇ ನಾನಿದು ಕಲ್ತಿರೋದು ವೈಭವಲಕ್ಷ್ಮಿ ವ್ರತ ಮಾಡೋದು. ಇಷ್ಟು ಸರಳವಾಗಿ ಮಾಡುವಂತಹ ವ್ರತ ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಮಡಿ ಮೈಲಿಗೆ ಅನ್ನೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಆದರೆ ಮನೇಲಿ ನೀವು ವ್ರತ ಮಾಡುವಾಗ ಹೊರಗಡೆಯಿಂದ ಬಂದವರು ಕೈಕಾಲು ತೊಳ್ಕೊಂಡು ಒಳಗಡೆ ಬರಬೇಕು. ದೇವಿನ ಕೂರಿಸಿರ್ತೀವಲ್ಲ, ಅದು ಒಂದು ಮಾತ್ರ ನಿಯಮನ ಪಾಲಿಸಬೇಕಾಗತ್ತೆ. ಹಾಗೆ ಕಳಸ ಎಲ್ಲ ಕೂರಿಸಿ ಹೂ ಅರ್ಪಿಸಿ ಮತ್ತು ನಮ್ಮ ಹತ್ರ ಇರುವಂತಹ ಒಂದು ಒಡವೆ ಹಾಕಿ ಕಳಸಕ್ಕೆ ನಾವು ತೆಂಗಿನಕಾಯಿ ಇಡ್ತೀವಲ್ಲ, ತೆಂಗಿನಕಾಯಿ ತಲೆ ಮೇಲ್ಗಡೆ ಒಂದು ಬ್ಲೌಸ್ ಪೀಸ್ನ ಹಾಕಬೇಕು. ಅಂದರೆ ಈ ರೀತಿ ಆ ಕಡೆ ಈ ಕಡೆ ಹಿಂಗೆ ಬಿಡೋ ಥರ ಹಾಕಬೇಕು. ಅಥವಾ ನೀವು ತಟ್ಟೆಯಲ್ಲಿ ಮುಂದೆಗಡೆ ಒಂದು ತಟ್ಟೆಯಲ್ಲಿ ಕೂಡ ಬ್ಲೌಸ್ ಪೀಸು ಮತ್ತು ಬಳೆ ಮತ್ತು ಎಲೆ ಅಡಿಕೆ 1 ರೂಪಾಯಿ ಕಾಯಿನ್ ಇಟ್ಟು ನೈವೇದ್ಯ ನೀವೇನು ಮಾಡಿರ್ತೀರ ಆ ನೈವೇದ್ಯನ ಸ್ವಲ್ಪ ಇಟ್ಟು ಅಮ್ಮನಿಗೆ ನೈವೇದ್ಯ ಕೂಡ ಮಾಡ್ಬೋದು ಸ್ನೇಹಿತರೆ. ಇದನ್ನು ನಂತರ ನೀವು 8 ವಾರಕ್ಕೂ ಅದೇ ಬ್ಲೌಸ್ ಪೀಸ್ ಯೂಸ್ ಮಾಡಿ ನೀವು ಅದನ್ನು 8 ವಾರ ಅಥವಾ 3 ವಾರ 5 ವಾರ ನೀವು ಎಷ್ಟು ಅಂದ್ಕೊಂಡಿರ್ತೀರಲ್ಲ ಅದಾದಮೇಲೆ ಆ ಬ್ಲೌಸ್ ಪೀಸ್ನ ನೀವು ಹೊಲಿಸಿ ಹಾಕ್ಕೊಳ್ಳೋ ಅಂಥದ್ದು. ಸೀರೆ ಕೂಡ ನೀವು ಕೊನೆ ವಾರದಲ್ಲಿಟ್ಟು ಪೂಜೆ ಮಾಡೋ ಅಥವಾ ಮೊದಲನೇ ವಾರನೇ ಇಟ್ಟು ಅದನ್ನು 8 ವಾರ 5 ವಾರದವರೆಗೂ ಇಡ್ಬೋದು. ಅದನ್ನು ನೀವೇ ಉಟ್ಕೋಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಸ್ನೇಹಿತರೆ. ಅಮ್ಮನ್ನ ಆಹ್ವಾನ ಮಾಡಿದ್ದಾಗಿದೆ, ಕೂರಿಸಿದ್ದಾಗಿದೆ ಅಲ್ವಾ. ಈಗ ನಾವು ದೀಪವನ್ನು ಹಚ್ಚಬೇಕು ಸ್ನೇಹಿತರೆ. ನಾರ್ಮಲಾಗಿ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹೇಗೆ ದೀಪ ಹಚ್ತೀರಾ ಅದೇ ರೀತಿಯಾದಂತಹ ದೀಪ ಹಚ್ಚಿ ನಂತರ ನೀವು ಒಂದು 5 ಜನ ಅಥವಾ ಒಂದು 8 ಜನ ಮುತ್ತೈದೆಯರನ್ನ ಕರೆದು ಸಾಯಂಕಾಲ ಪೂಜೆ ಎಲ್ಲ ಆದ ನಂತರ ನೀವು ಕುಂಕುಮ ಕೊಡಬೇಕಾಗತ್ತೆ. ಅದಕ್ಕೆ ನೀವು ಮೊದಲೇ ಸಿದ್ಧತೆ ಮಾಡ್ಕೋಬೇಕು. ಕುಂಕುಮ ಕೊಡುವಾಗ ಅರಶಿಣ, ಕುಂಕುಮ, ಬಳೆ ಮತ್ತು ಈ ಕಡಲೆಪಪ್ಪು, ಬೆಲ್ಲ ಪ್ರಸಾದ ಅಥವಾ ಬಾಳೆಹಣ್ಣು ನಿಮ್ಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಕುಂಕುಮದ ಜೊತೆಗೆ ಪ್ರಸಾದವಾಗಿ ಕೊಡಬೇಕಾಗತ್ತೆ. ನಿಮ್ಮ ಕೈಯಲ್ಲಾದರೆ ಸಿಹಿ ಸಜ್ಜಿಗೆ ಕೂಡ ನೀವು ಮಾಡಿ ನೈವೇದ್ಯ ಅರ್ಪಿಸೋದು, ಪಾಯಸ ಆಗಿರ್ಬೋದು, ಏನಾದರೂ ಮಾಡ್ಬೋದು. ಪ್ರತಿ ವಾರದಲ್ಲಿ ಒಂದೊಂದು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಮೊದಲನೇ ವಾರ ಶುರು ಮಾಡುವಾಗ ನೀವು ಕಡಲೆಪಪ್ಪು ಬೆಲ್ಲ ನೈವೇದ್ಯ ಕೊಡಿ. ನಿಮಗೂ ಮುಂದೆ ಒಂದು ಸತಿ ಮಾಡುವಾಗ, ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ಸು, ಗಾಬರಿ ಇರುತ್ತಲ್ವ, ಮೊದಲನೇ ಸತಿಗೆ ನೀವು ಈಸಿಯಾಗಿ ಈ ರೀತಿ ಮಾಡಿ. ಮತ್ತು ಅದು ತುಂಬಾ ಶ್ರೇಷ್ಠವಾದ ಪ್ರಸಾದ ಕೂಡ, ಅಮ್ಮನಿಗೆ ಬಹಳ ಇಷ್ಟ ಆಗುತ್ತೆ ಆಯಿತಾ. ನೀವು ದೀಪ ಎಲ್ಲ ಹಚ್ಚಿದಾದ ನಂತರ ನೀವು ಸ್ನೇಹಿತರೆ ಅಗರಬತ್ತಿ ಎಲ್ಲ ಹಚ್ಚಿ ಆಮೇಲೆ ಈ ಬುಕ್ಕಲ್ಲಿರುವಂತಹ ಮಂತ್ರಗಳನ್ನು ಓದ್ಕೋಬೇಕಾಗತ್ತೆ ಸ್ನೇಹಿತರೆ. ಸಂಕಲ್ಪ ಮಾಡ್ಕೋಬೇಕು. ಎಲ್ಲವೂ ಪ್ರತಿಯೊಂದು ಇದೆ ನೋಡಿ. ಇಲ್ಲಿ ಪ್ರಾರ್ಥನಾ ಮಂತ್ರ ಅಂತ ಇದೆ. ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆ ಥರ ಹೇಳಿಕೊಂಡು ನಂತರ ಸಂಕಲ್ಪ, ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡುವ ಈ ಸಂಕಲ್ಪ ಕೂಡ ನೀವು ಅಕ್ಷತೆ ಮಂತ್ರಾಕ್ಷತೆನ ಮಾಡ್ಕೊಂಡಿರ್ತೀರಲ್ಲ, ಅಕ್ಷತೆನ ಎಡಗೈಯಲ್ಲಿ ಇಟ್ಕೊಂಡು ಬಲಗೈನ ಮುಚ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾವು ಸಂಕಲ್ಪ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಮನೆಗೆ ತುಂಬಾ ಶ್ರೇಯಸ್ಸು, ಮನೆಯಲ್ಲಿರೋರು ಎಲ್ರಿಗೂ ಒಳ್ಳೆಯದಾಗುತ್ತೆ. ನಂತರ ನೋಡಿ ಕಳಸ ಪೂಜೆಗೆ ನಾವು ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಎಲ್ಲನೂ ಡೀಟೇಲ್ ಆಗಿದೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು, ಪ್ರತಿಯೊಂದು ಮಂತ್ರನೂ ಇದರಲ್ಲಿದೆ. ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಈ ರೀತಿಯಾಗಿ ದೀಪ ಹಚ್ಚಿ ನಂತರ ಒಂದು ಮಂತ್ರ ಲಕ್ಷ್ಮೀದು ನಮಸ್ತೆಸ್ತು ಮಹಾಮಾಯೆ ಅಥವಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ನೀವೊಂದು ಮಂತ್ರ ಹೇಳಿದರೂ ಸಾಕು, ನಿಮ್ಮ ಮನಸ್ಸಲ್ಲಿರುವಂತಹ ಕಷ್ಟಗಳನ್ನು ಅಥವಾ ನೀವು ನಿಮ್ಮ ಇಚ್ಛಾಫಲಗಳು ಏನು ಬೇಕು ಅನ್ನೋದನ್ನು ಅಮ್ಮನ ಹತ್ರ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಕೇಳ್ಕೋಬೇಕು ಸ್ನೇಹಿತರೆ. ಕೇಳಿಕೊಂಡು 100% ನಿಮಗೆ ಫಲ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಆದರೆ ಮಧ್ಯದಲ್ಲಿ ಸ್ನೇಹಿತರೆ ಒಂದು ಮೊದಲನೇ ವಾರ ಆಗಿರ್ಬೋದು ಅಥವಾ ಎರಡನೇ ವಾರದಲ್ಲಿ ಸ್ವಲ್ಪ ಪರೀಕ್ಷೆ ಕೂಡ ನಮಗೆ ಬರುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಆ ಟೈಮ್ನ ನೀವು ಅಂದರೆ ಎದೆಗುಂದಬಾರ್ದು, ಅಂದರೆ ಭಯ ಪಡಬಾರ್ದು. ಅಯ್ಯೋ ಏನಪ್ಪ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಆಗೋಯ್ತು ಅಂತ. ಅದು ಜಸ್ಟ್ ಪರೀಕ್ಷೆ, ಅದು ಹೇಗೆ ಬರುತ್ತೆ ಕಷ್ಟ ಅದನ್ನು ಹಾಗೆ ಮಾಯ ಮಾಡ್ತಾಳೆ ಅಮ್ಮ. ಅಂದರೆ ಸಣ್ಣ ಸಣ್ಣದಾಗಿ ಪರೀಕ್ಷೆ ಕೂಡ ಮಾಡ್ತಾಳೆ ಅಮ್ಮ. ಅಂದರೆ ನೀವು ಮೊದಲು ಶುರುವಾಗುವಾಗ ಆಗುವಂಥದ್ದು, ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಇದು. ಆದರೆ ನೀವು ಅಂದ್ಕೊಂಡಷ್ಟು ವಾರದಲ್ಲಿ 100% ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಈ ವ್ರತನ ಒಂದು ಸರ್ತಿ ನೀವು ಮಾಡಿದ್ರಿ ಅಂದರೆ ನೀವು ಬಿಡೋದೇ ಇಲ್ಲ, ವರ್ಷ ವರ್ಷ ಅಥವಾ ನಿಮ್ಮ ಮನಸ್ಸಿಗೆ ಆಸೆ ಆದಾಗೆಲ್ಲ ನೀವು ಮಾಡ್ಕೊಂಡು ಹೋಗ್ತೀರಾ, ಅಥವಾ ನಿಮಗೆ ಏನಾದರೂ ಕಷ್ಟ ಅನಿಸಿದಾಗೆಲ್ಲ ಈ ವ್ರತವನ್ನು ಮಾಡ್ಕೊಂಡು ಹೋಗ್ತೀರಾ. ಅಷ್ಟು ಒಳ್ಳೆಯ ವ್ರತ ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿ ಅತಿ ಶೀಘ್ರದಲ್ಲಿ ಫಲ ಕೊಡುವಂತಹ ಒಂದು ವ್ರತ ಸ್ನೇಹಿತರೆ. ನಂತರ ಹೂಗಳನ್ನೆಲ್ಲ ಅರ್ಪಿಸಿ ಎಲ್ಲ ಹೇಳಿದ್ನಲ್ಲ, ಆದಮೇಲೆ ಮಹಾಮಂಗಳಾರತಿ ಮಾಡಿ ಒಂದು 5 ಜನ ಮುತ್ತೈದೆಯರನ್ನ ಕರೆಸಿ ಅಥವಾ 8 ಜನ ನಿಮ್ಗೆ ಅನುಕೂಲ ಇರೋಷ್ಟು ಕರೆಸಿ ಅರಿಶಿಣ ಕುಂಕುಮ ಹೂ ಬಳೆ ಮತ್ತು ತಾಂಬೂಲ ಕೊಟ್ಟರೆ ಕೊಡ್ಬೋದು. ಇಲ್ಲ ಅಂದರೆ ಏನು ಕಡಲೆಬೇಳೆ ಪ್ರಸಾದ ಅಥವಾ ಸಜ್ಜಿಗೆ ಏನು ಮಾಡಿರ್ತಾರೋ ಅದನ್ನು ಅವರಿಗೆ ಕೊಟ್ಟು ಅವರಿಂದ ನೀವು ಆಶೀರ್ವಾದ ತೊಗೋಬೇಕು. ಮುತ್ತೈದೆಯರ ಆಶೀರ್ವಾದ ತುಂಬಾ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೇವತೆಗಳೇ ಆ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಗೆ ಬಂದವರಿಗೆ ನಾವು ಅರಿಶಿಣ ಕುಂಕುಮ ಕೊಟ್ಟು ಅವರಿಂದ ನಾವು ಆಶೀರ್ವಾದ ತೊಗೊಂಡ್ರೆ ಸ್ನೇಹಿತರೆ ನಮ್ಮ ಮಾಂಗಲ್ಯ ಭಾಗ್ಯ ಸದಾ ಗಟ್ಟಿಯಾಗಿರುತ್ತೆ, ಹಾಗೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಶ್ರೇಯಸ್ಸಾಗುತ್ತೆ ಅಂತಲೇ ದೊಡ್ಡವರು ಹೇಳ್ತಾನೆ ಇರ್ತಾರೆ. ಸೊ ಹಾಗೆ ಮಾಡಬೇಕು. ಅವ್ರ ಮುಕ್ತೈದೆಯರಿಗೆ ಕೊಟ್ಟು ಅವ್ರನ್ನ ಖುಷಿಯಿಂದ ನಮ್ಮ ಮನೆಯಲ್ಲಿ ಕರೆದು ಖುಷಿಯಿಂದ ಅವರಿಗೆ ಅರ್ಪಿಸಿ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ವೈಭವಲಕ್ಷ್ಮಿ ವ್ರತವನ್ನು ನಾವು ಆಚರಣೆ ಮಾಡುವಂತಹ ಸಮಯ ಬಂದು 5 ಗಂಟೆಯಿಂದ ಸ್ನೇಹಿತರೆ 6:30 7 ಗಂಟೆ ಒಳಗಡೆ ನಾವು ಮುಗಿಸ್ಕೊಳ್ಬೇಕು. ಇದು ಈ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡುವಂತಹ ವ್ರತ ಇದು. ಮತ್ತು ಸ್ನೇಹಿತರೆ ನಾವು ದೇವರಿಗೆ ಅಂತ ಒಂದು ಆಭರಣವನ್ನು ಅರ್ಪಿಸ್ತೀವಲ್ಲ, ಚಿನ್ನದ ಓಲೆನೋ ಏನೋ ದೇವರ ಮೈ ಮೇಲಾದರೂ ಹಾಕ್ಬೋದು ಅಥವಾ ಕಳಸದಲ್ಲಾದರೂ ಹಾಕ್ಬೋದು. ಅದನ್ನು ನಾವು ವ್ರತ ಆದ ನಂತರ ಅಂದರೆ ಮುತ್ತೈದೆಯರಿಗೆಲ್ಲ ಅರಿಶಿಣ ಕುಂಕುಮ ಕೊಟ್ಟು ಸಾಯಂಕಾಲ ಅಂದರೆ ರಾತ್ರಿ ನಾವು ಮಲಗೋಕ್ಕೂ ಮುಂಚೆ ಸ್ನೇಹಿತರೆ ದೇವರ ಕಳಶವನ್ನು ಕದಲಿಸ್ಬೇಕು. ಕದಲಿಸ್ಬಿಟ್ಟು ನಾವು ಹಾಕಿರುವಂತಹ ಒಂದು ಚಿನ್ನದ ಒಡವೆ ಏನು ಹಾಕಿರ್ತೀವಿ ಅದನ್ನು ನಾವು ಕತ್ತಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇದ್ದು ತೆಗೆದಿಟ್ಟು ಮಲ್ಕೊಬೋದು, ಅಥವಾ ನೀವು ಹಾಕ್ಕೊಂಡು ಕೂಡ ಒಂದು ಸರ ಸಣ್ಣದಾಗಿರೋ ಓಲೆ ಆಗಿದ್ರೆ ನೀವು ಹಾಕ್ಕೊಂಡು ಕೂಡ ಮಲ್ಕೊಬೋದು. ಅದು ನಮಗೆ ತುಂಬಾ ಪರಿಣಾಮ ಬೀರುತ್ತೆ ನಮ್ಮ ಮೈ ಮೇಲೆ ಅಥವಾ ಅಂತ ನಾವು ಆಸೆ ಪಟ್ಟಿದ್ರ ಮೇಲೆ ಅಂದರೆ ನಮ್ಮ ಇಚ್ಛೆ ಮೇಲೆ ಅಂತ ಹೇಳ್ತಾರೆ. ದೇವರಿಗೆ ಹಾಕಿರುವಂತಹ ಒಡವೆಯನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಎತ್ತಿಡುವಂತಹದ್ದು ಅಥವಾ ನೀವು ಹಾಕ್ಕೊಂಡು ಕೂಡ ಇರ್ಬೋದು. ಇದನ್ನು ಮರಿಬಾರ್ದು, ಇದನ್ನು ಮಾಡಲೇಬೇಕು. ಸಮಯವನ್ನು ನೋಡ್ಕೊಬೇಕು, 5ರಿಂದ 7 ಗಂಟೆ ಒಳಗಡೆ ಮುಗಿಸ್ಕೊಬೇಕು. ಹಾಗೂ ದೇವರಿಗೆ ಅರ್ಪಿಸಿರುವಂತಹ ಒಂದು ಒಡವೆಯನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ನಾವು ತೆಗೆದಿಟ್ಟು ಮಲಗುವಂತಹದನ್ನು ಮಾಡ್ಕೊಬೋದು. ಮತ್ತು ನಾವು ಕಳಸನ ವಿಸರ್ಜನೆ ಮಾಡುವಾಗ ಬೆಳಗ್ಗೆ ಎದ್ದು ನೀವು ಕಳಸವನ್ನು ತೆಗಿಬೋದು ಸ್ನೇಹಿತರೆ. ತೆಗೆದು ಆ ನೀರನ್ನು ಕಳಸದ ನೀರನ್ನು ನೀವು ತುಳಸಿ ಗಿಡಕ್ಕೆ ಅಥವಾ ಗಿಡಕ್ಕೆ ಹಾಕಬೇಕು. ಗಿಡಕ್ಕೆ ಹಾಕುವಾಗ ಹುಷಾರಾಗಿರಬೇಕು. ಅದರೊಳಗಡೆ ನಾವು ಬೆಳ್ಳಿ ಕಾಯಿನೋ ಅಥವಾ ಚಿನ್ನದ ಉಂಗುರನೋ ಏನೋ ಒಂದು ಓಲೆನೋ ಹಾಕಿರ್ತೀವಲ್ಲ ಅದನ್ನು ಹುಷಾರಾಗಿ ತೆಗೆದಿಟ್ಕೊಬೇಕು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ನಾವು ರಾತ್ರಿ ಎಲ್ಲ ಆದ ನಂತರ ಕಳಸವನ್ನು ಕದಲಿಸಿ ನಂತರ ನಾವು ಒಡವೆನ ಹಾಕ್ಕೊತೀವಲ್ಲ ಆಗ ಕಳಸನ ಕದಲಿಸ್ಬಿಡ್ಬೇಕು ರಾತ್ರಿ. ಆಮೇಲೆ ಮಲಗೋಕ್ಕೂ ಮುಂಚೆ ತಾಯಿಗೆ ಕೆಂಪು ಆರತಿಯನ್ನು ಮಾಡಿ ದೃಷ್ಟಿ ತೆಗೆದು ಹೊರಗಡೆ ಹಾಕಬೇಕು ಸ್ನೇಹಿತರೆ. ಇದನ್ನು ಕೂಡ ನಾವು ಮಾಡಬೇಕು. ಹಾಗೆಯೇ ಸ್ನೇಹಿತರೆ ನೀವು ಅಷ್ಟೋತ್ತರ ಮಾಡ್ತೀರಿ ಅಂತಂದರೆ ಅಷ್ಟೋತ್ತರ ಕೂಡ ಮಾಡ್ಬೋದು. ಮಾಡಿದ್ರೆ ತುಂಬಾ ಒಳ್ಳೆಯದು. ಹೂವಿಂದ ಮಾಡ್ಬೋದು ಅಥವಾ ಕುಂಕುಮದಿಂದ ಕೂಡ ನೀವು ಅಷ್ಟೋತ್ತರ ಪೂಜೆಯನ್ನು ಮಾಡ್ಕೋಬೋದು. ಅಷ್ಟೋತ್ತರ ಈ ಬುಕ್ಕಲ್ಲೇ ಇದೆ. ಆ ಬುಕ್ಕಲ್ಲಿರುವಂತಹ ಅಷ್ಟೋತ್ತರ ನಾಮಗಳನ್ನು ನೀವು ಹೇಳ್ಕೋಬೋದು. ನೋಡಿಲಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ಪದ್ಮೋದ್ಭವೆ ಪದ್ಮ ಸಮಾನ ನೇತ್ರೆ ತ್ವತ್ಪಾದ ಪದ್ಮಂ ಮಹಿ ಸನ್ನಿಧತ್ಸೌ ಶ್ರೀ ವೈಭವಲಕ್ಷ್ಮೀ ದೇವಿ ದೇವತಾಭ್ಯೋ ನಮಃ ಮಹಾ ನೈವೇದ್ಯಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಅಂತ ನೈವೇದ್ಯನ ಅಮ್ಮನಿಗೆ ಅರ್ಪಿಸಿ ಹೂವನ್ನು ಅರ್ಪಿಸಿ ನೀವು ಈ ಒಂದು ಅಷ್ಟೋತ್ತರವನ್ನು ಶುರು ಮಾಡಿ. ಅಷ್ಟೋತ್ತರ ಹೇಳೋದ್ರಿಂದ ಪ್ರತಿ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ತುಂಬಾ ಒಳ್ಳೆಯದು ಸ್ನೇಹಿತರೆ. सो रीतियाಗಿದೆ। ನಂತರ ಮಹಾಮಂಗಳಾರತಿ ಕೊನೆಯಲ್ಲಿ ಆದ ನಂತರ ಪ್ರದಕ್ಷಿಣೆ ಹಾಕಿ ಇದೆ। ಪ್ರದಕ್ಷಿಣೆ ಹಾಕುವಾಗ ಒಂದು ಮಂತ್ರ ಇದೆ, ಯಾನಿಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಾಂತಿ ಪ್ರದಕ್ಷಿಣೆ ಪದೇ ಪದೇ ಈ ಮಂತ್ರವನ್ನು ಹೇಳಿಕೊಂಡು 9 ನಮಸ್ಕಾರ ಮಾಡಬೇಕು ಸ್ನೇಹಿತರೆ। 9 8 ನೀವು ಇದು ಎಷ್ಟಾಗುತ್ತೋ ಅಷ್ಟು 5 ಅಥವಾ 9 ನಮಸ್ಕಾರನ ನೀವು ಮಾಡಬಹುದು। ಆದ ನಂತರ ದಾನ ಕರ್ಮ ಏನು ಹೇಳ್ತೀವಲ್ಲ ಅದೇ ಅರ್ಶಿಣ ಕುಂಕುಮ ಕರೆದು ನಮ್ಮ ಕೈಲಾದಂತಹ ತಾಂಬೂಲವನ್ನು ಕಟ್ ಕಳಿಸೋದು। ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದ ಶ್ರೀಹರಿಪ್ರಿಯೆ ಅಂತ ಹೇಳಿ ಬಂದಿರುವಂತಹ ಮುತ್ತೈದೆಯರಿಗೆ ನೀವು ಕುಂಕುಮವನ್ನು ಕೊಡ್ಬೋದು। ಇದನ್ನು ನೋಡ್ಕೊಂಡು ಹೇಳ್ಬೋದು, ಹಾಗೆ ಕೂಡ ಲಕ್ಷ್ಮಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಮಾಡ್ಬೋದು। ಇಲ್ಲಿಗೆ ನಮ್ಮದು ವೈಭವ ಲಕ್ಷ್ಮಿ ವ್ರತ ಕತೆ ಮುಗಿಯುತ್ತೆ, ಅಂದರೆ ವ್ರತ ಮಾಡಿರುವಂತಹದ್ದು ಸಂಪೂರ್ಣ ಆಯಿತು। ಇಷ್ಟೇ ಸ್ನೇಹಿತರೆ, ಲಕ್ಷ್ಮಿ ಕಳಸವನ್ನು ಕೂರಿಸಿ ಧೂಪ ದೀಪ ನೈವೇದ್ಯ ಮಾಡಿ ಕುಂಕುಮ ಅರಿಶಿನ ಕುಂಕುಮ ಮುತ್ತೈದೆಯರಿಗೆ ಕೊಟ್ಟರೆ ಮುಗೀತು ಸ್ನೇಹಿತರೆ। ಆದರೆ ಮರೀದಂಗೆ ಮಾಡಬೇಕಾಗಿರೋದು ಈ ವೈಭವಲಕ್ಷ್ಮಿ ಮಹಿಮೆಯ ಕಥೆಯನ್ನು ನಿಮ್ಮ ಮನೆಯಲ್ಲಿ ಓದಬೇಕು, ತುಂಬಾ ಒಳ್ಳೆಯದು ಸ್ನೇಹಿತರೆ। ಈ ಕಥೆಯನ್ನು ನಾವು ಮನೆಯಲ್ಲಿ ಓದೋದ್ರಿಂದ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವ್ರನ್ನ ಕೂಡ ಕೂರಿಸ್ಕೊಂಡು ಈ ಕಥೆಯನ್ನು ನೀವು ಓದಬೇಕು, ಅವ್ರಿಗೂ ಕೂಡ ಮನಸ್ಸಿಗೆ ಅವ್ರ ಕಿವಿಗೆ ತಲುಪಿದ್ರೆ ಅಷ್ಟು ಒಳ್ಳೆಯದು ಸ್ನೇಹಿತರೆ। ಅವ್ರಿಗೂ ಕೂಡ ದೇವ್ರ ಮೇಲೆ ಭಕ್ತಿ ಬರುತ್ತೆ ಮತ್ತು ದೇವರು ಎಷ್ಟು ಸತ್ಯ ಅನ್ನೋದು ಕೂಡ ವೈಭವಲಕ್ಷ್ಮಿ ಇಲ್ಲಿ ನಮಗೆ ತಿಳಿದು ಬರುತ್ತೆ। ಸೊ ಕತೆ ನೀವು ಆದರೆ ಓದ್ಕೋಬೋದು ಸ್ನೇಹಿತರೆ, ಇದು ತುಂಬ ಲಾಂಗ್ ಆಗ್ಬೋದು ವಿಡಿಯೋ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಏನೇನೆಲ್ಲ ಚಮತ್ಕಾರಗಳಾಗಿದೆ, ಈ ವ್ರತ ಮಾಡಿದ್ರಿಂದ ಯಾರಿಗೆಲ್ಲ ಅನುಕೂಲ ಆಗಿದೆ, ಅವರ ಒಂದು ಅನುಭವಗಳ ಮಾತುಗಳನ್ನು ಇಲ್ಲಿ ಬರೆದಿದ್ದಾರೆ ಸ್ನೇಹಿತರೆ। ಇದರಲ್ಲಿ ಮಹಾಲಕ್ಷ್ಮಿಯ ಒಂದು ನಾಮಗಳನ್ನು ಕೂಡ ಬರೆದಿದ್ದಾರೆ. ಆ ನಾಮಗಳನ್ನು ನಾವು ಈ ವ್ರತವನ್ನು ಮಾಡಿದಾಗ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನೊಳಗೆ ಇರುವಂತಹ ಗೊಂದಲ ಹಾಗೂ ನಮ್ಮ ದೇಹದೊಳಗೆ ಇರುವಂತಹ ಅನಾರೋಗ್ಯ ಕೂಡ ಗುಣ ಆಗುತ್ತೆ ಅಂತ ಹೇಳುವ ಪದ್ಧತಿ ಇದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಅಮ್ಮನವರ 8 ನಾಮಗಳನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ, ಶ್ರೀ, ರಮ, ವಿದ್ಯಾ, ಆ ರೀತಿಯಾದಂತಹ ಹೆಸರುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕತೆ ಓದುವಾಗ ಬರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಹೇಳೋದು ಈ ಕಥೆಯನ್ನು ಸಂಪೂರ್ಣವಾಗಿ ಓದಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಪುಣೆಯಲ್ಲಿ ನಡೆದ ಪವಾಡ, ಕಳೆದ ಹಣ ಮರಳಿ ದೊರೆತಿದ್ದು, ಮತ್ತು ಮದುವೆ ಆಗದೆ ಇರೋರಿಗೆ ಹೇಗೆ ಮದುವೆ ಆಯಿತು ವ್ರತ ಮಾಡಿದ್ರಿಂದ, ಮತ್ತು ಕೆಲಸ ಕಳ್ಕೊಂಡಿದ್ದ ಕೆಲಸ ಮತ್ತೆ ಹೇಗೆ ಸಿಕ್ತು 5 ವಾರಗಳಲ್ಲಿ ವ್ರತ ಮಾಡಿದ್ರಿಂದ, ಮತ್ತು ಹೆಂಡತಿ ಗಂಡನಿಗೋಸ್ಕರ ಮಾಡಿದಂಥ ವ್ರತದ ಪ್ರತಿಫಲ ಗಂಡನಿಗೆ ಎಷ್ಟು ದೊರಕಿತು, ಅದನ್ನೆಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓದಿದಾಗ ನಮಗೆ ಇನ್ನಷ್ಟು ಹೆಚ್ಚು ಆಸಕ್ತಿ ಬರುತ್ತೆ, ಇನ್ನೂ ಹೆಚ್ಚಷ್ಟು ನಂಬಿಕೆ ಕೂಡ ನಮಗೆ ಬರುತ್ತೆ, ಈ ವ್ರತ ಮಾಡಬೇಕು ಅನ್ನೋ ಒಂದು ಛಲ ಕೂಡ ಬರುತ್ತೆ. ಅಷ್ಟು ಚೆನ್ನಾಗಿದೆ ಈ ಸರಳ ಕಥೆಗಳು. ಇದನ್ನು ಕೂಡ ನಾವು ಓದ್ಬೋದು. ಕೇವಲ ಒಂದು 3 ರಿಂದ 4 ನಿಮಿಷದವರೆಗೂ ಅಷ್ಟೇ ಆಗುತ್ತೆ ಸ್ನೇಹಿತರೆ ಈ ಕಥೆನ ಓದೋಕ್ಕೆ. ಅದಾದ ನಂತರ ಒಂದು ಸಿದ್ಧಿಲಕ್ಷ್ಮಿ ಸ್ತೋತ್ರ ಅಂತ ಕೊಟ್ಟಿರ್ತಾರೆ, ಇದನ್ನು ನಾವು ತಪ್ಪದೆ ಓದಬೇಕು ಸ್ನೇಹಿತರೆ. ಶ್ರೀದೇವಿ ಪ್ರಥಮ ಪ್ರೋಕ್ತ, ದ್ವಿತೀಯ ಅಮೃತೋದ್ಭವ, ತೃತೀಯ ಕಮಲಾದೇವಿ, ಚತುರ್ಥಿ ಲೋಕಸುಂದರಿ, ಪಂಚಮಿ ವಿಷ್ಣುಪತ್ನಿ ಚ, ಷಷ್ಠಿ ಚ ವೈಷ್ಣವಿ ತಥಾ ವನತ್ರಯ, ಸಪ್ತಮಿ ತು ವರಾರೋಹ, ಅಷ್ಟಮಿ ವರದಾಯಿನಿ, ಸಾರಂಗಪಾಣಿ, ನವಮಿ, ದಶಮಿ ವರಿವಲ್ಲಭ, ಏಕಾದಶಿ ಮಹಾಲಕ್ಷ್ಮಿ, ದ್ವಾದಶಿ ಲೋಕಪೂಜಿತ. ಇದಂ ಮಂತ್ರಾತ್ಮಕಂ ಸ್ತೋತ್ರಂ, ಯಃ ಪಠೇತ್ ಶುಚಿರ್ನರಃ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಂತ್ಯೇವ ನ ಸಂಶಯಃ. ಆಲಕ್ಷ್ಮೀ ನಶ್ಯತೆ ತಸ್ಯ ಲಕ್ಷ್ಮೀವಾನ್ ಪುತ್ರಮಾನ್ ಭವೇತ್, ಶಸ್ತ್ರಾಗ್ನಿ ಚೋರಭೂತ್ಯಾದಿ ನ ಭವೇತ್ ಚ ಕದಾಚನ. ಈಶ್ವರೇಣ ಕೃತಂ ಸ್ತೋತ್ರಂ ಪೂಜಾನಾಂ ಹೇತಕಾಮ್ಯಾಯ, ಇತಂ ದಾರಿದ್ರ್ಯಸಂಕಷ್ಟನಾಶನ ಶುಭದಾಯಕಂ ಇತಿ ಬ್ರಹ್ಮಾಂಡ ಪುರಾಣೆ ಈಶ್ವರವಿಷ್ಣುಸಂವಾದೆ ಶ್ರೀಸಿದ್ಧಿಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೊನೆಗೆ ನೋಡಿ ಈ ರಂಗೋಲಿ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಈಸಿಯಾಗಿ ಅನಿಸುತ್ತೆ, ಇದನ್ನು ಕೂಡ ನೀವು ನೋಡಿಕೊಂಡು ಹಾಕ್ಬೋದು. ಈಗ ನೀವು 3 ವಾರ ಅಥವಾ 5 ವಾರ 8 ವಾರ ಮಾಡ್ತೀರಿ ಅಂದ್ಕೊಳ್ಳೋಣ. ಆ ಥರ ಮಾಡಿ ಆದಮೇಲೆ ಕೊನೆಯ ವಾರ ನೀವು 3 ವಾರ ಅಂದ್ಕೊಂಡಿದ್ರೆ 3ನೇ ವಾರ ಒಂದು 8 ಜನ ಮುತ್ತೈದೆಯರನ್ನ ಕರೆಸಿ ನಿಮ್ಮ ಕೈಲಾದಷ್ಟು ಪುಳಿಯೋಗರೆನೋ ಚಿತ್ರನೋ ಅಥವಾ ಊಟನೇ ಹಾಕ್ತೀರಾ. ಕೆಲವರೆಲ್ಲ ಒಬ್ಬಟ್ಟು ಮಾಡಿ ಬಡಿಸ್ತಾರೆ, ಏಕೆಂದರೆ ಅದ್ರ ಪ್ರತಿಫಲ ಅಷ್ಟು ಚೆನ್ನಾಗಿ ಸಿಕ್ಕಿರುತ್ತೆ. ಅವರು ಕೂಡ ಮನಸ್ಸಂತೋಷದಿಂದ ಖುಷಿಯಿಂದ ಈ ರೀತಿ ಒಬ್ಬಟ್ಟಿನ ಪ್ರಸಾದ ಕೂಡ ಮಾಡಿ ಅರ್ಪಿಸುತ್ತಾರೆ. ಆದರೆ ಅದನ್ನೇ ಮಾಡಬೇಕು ಅಂತಿಲ್ಲ, ನಮ್ಮ ಶಕ್ತಿ ಅನುಸಾರ ನಮ್ಮ ಇಚ್ಛೆ ಅನುಸಾರ ನಾವು ಸರಳವಾಗಿ ಏನಾದರೂ ಒಂದು ಪ್ರಸಾದನ ಮಾಡಿ ಮುತ್ತೈದೆಯರಿಗೆ 8 ಮುತ್ತೈದೆಯರನ್ನ ಕರೆಸಬೇಕು. 8 ಮುತ್ತೈದೆಯರಿಗೆ ಈ 8 ಪುಸ್ತಕಗಳನ್ನು ತಂದು ಅವರಿಗೆ ಒಂದೊಂದು ಪುಸ್ತಕದ ಪ್ರತಿಯನ್ನು ಒಂದೊಂದು ಮುತ್ತೈದೆಗೆ ಒಬ್ಬೊಬ್ಬ ಮುತ್ತೈದೆಗೆ ಕೊಟ್ಟು 8 ಮುತ್ತೈದೆಯರಿಗೆ ಪುಸ್ತಕ, ಅರಶಿನ ಕುಂಕುಮ, ಬಳೆ, ಒಂದು ಬ್ಲೌಸ್ ಪೀಸು, ಒಂದು ತೆಂಗಿನಕಾಯಿ ಇದನ್ನೆಲ್ಲ ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅವರಿಗೆ ಊಟ ಅಥವಾ ಪ್ರಸಾದ ಕೊಟ್ಟು ಪೂಜೆಯನ್ನು ಸಮಾಪ್ತಿ ಮಾಡ್ತಕ್ಕದ್ದು ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಮ್ಮ ಸಂಪೂರ್ಣ ವ್ರತ ಕಂಪ್ಲೀಟ್ ಆಗುತ್ತೆ. ನಾವು ಮಾಡಿರುವಂತಹ ವ್ರತಕ್ಕೆ ಪೂರ್ಣ ಫಲ ಸಿಗುತ್ತೆ. ನಾವು ಕೂಡ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ, ಸಮಾಪ್ತಿ ಮಾಡಿದ್ದೀವಿ ಅನ್ನೋ ಅರ್ಥ ಸ್ನೇಹಿತರೆ. ಅದನ್ನು ಮಾಡೋದ್ರಿಂದ ನಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಮನೆಗೆ ಒಂದು ಶ್ರೀ ಚಕ್ರವಾಗಿ ಕೆಲಸ ಮಾಡುತ್ತೆ ಈ ಮಹಾ ವೈಭವ ಲಕ್ಷ್ಮಿ ವ್ರತ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ನಾನು ಸಂಪೂರ್ಣವಾಗಿ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಲಿ ನಿಮಗೆ ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ವಾ ಹೇಗೆ ಮಾಡೋದು, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ. ತುಂಬ ಸರಳವಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತಹ ವ್ರತ ಸ್ನೇಹಿತರೆ. ನೀವು ಖಂಡಿತ ಯಾರೆಲ್ಲ ಕಷ್ಟ ಇದೆ ಅನ್ಕೋತಾ ಇರ್ತೀರಾ, ಯಾರಿಗೆಲ್ಲ ಏನಾದರೂ ಅಡಚಣೆ ಇದೆ, ಏನಾದರೂ ಕೆಲಸ ಕೈಗೂಡ್ತಿಲ್ಲ ಅಥವಾ ತುಂಬಾ ಅನಾರೋಗ್ಯ ಸಮಸ್ಯೆಗಳಿದ್ದಾವೆ, ಮತ್ತು ಅಥವಾ ಗಂಡ ಹೆಂಡತಿ ಮಧ್ಯೆ ಕಲಹ ಇರೋದು, ಅಥವಾ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಯಾವುದೇ ಕಾರಣ ಇರ್ಬೋದು, ಪ್ರತಿಯೊಬ್ಬರು ಈ ಸರಳವಾದ ಶ್ರೀ ವೈಭವಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಕೊಂಡೋಗಿ ಖಂಡಿತ ಒಳ್ಳೆಯದಾಗುತ್ತೆ. 5 ವಾರ 8 ವಾರ 3 ವಾರದಲ್ಲಿ ಕಂಪ್ಲೀಟಾಗಿ ನಿಮ್ಮ ಆಸೆ ಈಡೇರುತ್ತೆ. ಹಾಗೂ ಮಧ್ಯದಲ್ಲಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಪರೀಕ್ಷೆ ಕೂಡ ಬರ್ಬೋದು, ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಕೂಡ ಅನ್ನಿಸ್ಬೋದು. ಆದರೆ ಆ ಕಷ್ಟ ಕೇವಲ ಕ್ಷಣಿಕ ಮಾತ್ರ, ಅದನ್ನು ಅಮ್ಮನೇ ದೂರ ಮಾಡ್ತಾರೆ. ಆ ಕಷ್ಟ ಬಂದಾಗ ನಾವು ದಾರಿ ತಪ್ಪಬಾರ್ದು, ಬಿಟ್ಬಿಡೋದು, ಒಂದು ವಾರಕ್ಕೆ ನಿಲ್ಲಿಸ್ಬಿಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ವ್ರತ ಮಾಡೋದ್ರಿಂದ ಯಾರಿಗೂ ಕೂಡ ಕೆಟ್ಟದಾಗಲ್ಲ, ಯಾರಿಗೂ ಕೂಡ ತೊಂದರೆ ಆಗಲ್ಲ. ಕೆಲವರಿಗೆ ಫಲ ಸಿಗದೇ ಇರ್ಬೋದು, ಅದು ನಮ್ಮ ಭಕ್ತಿಯ ಮೇಲೆ ಅಥವಾ ನಮಗೆ ತುಂಬ ಕರ್ಮ ಫಲ ಇರೋರಿಗೆ ಸ್ವಲ್ಪ ನಿಧಾನವಾಗಿ ಕೂಡ ಫಲ ಸಿಗ್ಬೋದು. ಬಟ್ ಸಿಕ್ಕೇ ಸಿಗುತ್ತೆ ಫಲ. ನೀವು ಅಂದ್ಕೊಂಡಿದ್ರಲ್ಲಿ ನಿಮಗೆ ತುಂಬ ಕಷ್ಟ ಇದೆ, ತುಂಬ ಏನಾದರೂ ನಿಮ್ಮ ದೋಷಗಳಿದ್ದರೆ ಕೂಡ ಅರ್ಧದಷ್ಟಾದರೂ ಮುಕ್ಕಾಲು ಭಾಗದಷ್ಟಾದರೂ ನೀವು ಅಂದ್ಕೊಂಡಿದ್ದು ನೆರವೇರೇ ಇರುತ್ತೆ. ಇದಕ್ಕೆ ನಾನೇ ಕಾರಣ. ನಾನು ಕೂಡ ತುಂಬ ವರ್ಷಗಳಿಂದ ನಂಬಿಕೊಂಡು ಇಷ್ಟಪಟ್ಟು ತುಂಬ ಖುಷಿಯಿಂದ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಈ ವೈಭವಲಕ್ಷ್ಮಿ ವ್ರತ ನನ್ನ ತಂಗಿ ಆಗಿರ್ಬೋದು, ಅಮ್ಮ, ನನ್ನ ಚಿಕ್ಕಮ್ಮ ಎಲ್ಲರೂ ಕೂಡ ಈ ವ್ರತಗಳನ್ನ ಆಚರಿಸ್ಕೊಂಡು ಹೋಗಿದ್ದೀವಿ. ಅದರ ಫಲಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗಾದರೂ ಸಹಾಯ ಆದರೆ ಆ ಪುಣ್ಯಫಲ ನಮಗೂ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಇವತ್ತು ಈ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಗೊತ್ತಿಲ್ಲದೆ ಇರೋರು ಇದರ ಫಲವನ್ನು ಪಡ್ಕೊಳ್ಳಿ, ಪೂಜೆ ಮಾಡಿ, ಸರಳವಾಗಿ ಸಿಂಪಲ್ಲಾಗಿ ಮಾಡಿ ವ್ರತವನ್ನು ಮಾಡಿ ಇದರ ಫಲವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಡೌಟ್ಸ್ ಇದೆ, ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ, ನಾನು ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೂ ಮುಂದಿನ ವಾರ ಅಂದರೆ ನಾಳೆ ಶುಕ್ರವಾರ ಇದೆ, ಇವತ್ತೇ ನೀವು ಇದನ್ನೆಲ್ಲ ತಂದಿಟ್ಕೊಳ್ಳಿ. ಅಮ್ಮನಿಗೆ ಬಳೆ ಕೂಡ ಅರ್ಪಿಸಿ, ಹಸಿರು ಗಾಜಿನ ಬಳೆನ ಅಮ್ಮನಿಗೆ ತೆಂಗಿನಕಾಯಿ ಪಕ್ಕ ಇಡಿ, ನಾನು ಅದು ಮರ್ತೆ ಸಾರಿ ಅದನ್ನು ಕೂಡ ಹೇಳಬೇಕಾಗಿತ್ತು. ಬಳೆ ಮತ್ತು ತೆಂಗಿನಕಾಯಿ ಹೂ ಗೆಜ್ಜೆ ಬತ್ತಿ ಇದ್ದರೆ ಕೂಡ ನೀವು ಹಾಕ್ಬೋದು, ಹಾಕಲೇಬೇಕು ಅಂತ ಕೂಡ ಇಲ್ಲ, ಏನೂ ನಿಯಮ ಇಲ್ಲ ಸ್ನೇಹಿತರೆ. ಹಾಗೂ ಹೂವು, ತೆಂಗಿನಕಾಯಿ ಇದಿಷ್ಟು ಸ್ನೇಹಿತರೆ ಬೇಕಾಗಿರುವಂತಹದ್ದು. ಪುಸ್ತಕ, ತೆಂಗಿನಕಾಯಿ, ಬಳೆ, ಗೆಜ್ಜೆ ಬತ್ತಿ ಅಂತೀವಲ್ಲ ಅದನ್ನು ತೊಗೊಂಡು ಬಂದು ಇಟ್ಕೊಂಡ್ರೆ ನೀವು ಸಿಂಪಲ್ಲಾಗಿ ವ್ರತನ ಮಾಡ್ಕೋಬೋದು. ಹೂಗಳು ಇದಿಷ್ಟು ಸ್ನೇಹಿತರೆ ನೀವು ನಾಳೆಗೋಸ್ಕರ ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಯಾರೆಲ್ಲ ವ್ರತ ಮಾಡಿದ್ದೀರಾ ಅವ್ರು ಬೇಕಾದ್ರೆ ಫೋಟೋನ ನನಗೆ ಚಾನಲ್ಗೆ ನೀವು ಶೇರ್ ಮಾಡ್ಬೋದು. ನಾನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವಿಡಿಯೋ ನಾನು ಮಾಡಿರುವಂತಹ ಲಕ್ಷ್ಮೀ ವ್ರತವನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆ ಶೇರ್ ಮಾಡಿದರೆ ನಿಮ್ಮದು ಕೂಡ ನಾನು ಫೋಟೋಸ್ನ ತೋರಿಸ್ತೀನಿ. ಅದನ್ನು ನೋಡೋದೇ ಒಂದು ಪುಣ್ಯದ ಫಲ ಅಂತಲೇ ಹೇಳ್ಬೋದು, ಅಷ್ಟು ಫಲ ಸಿಗುತ್ತೆ ನೋಡಿದ್ರೂ ಕೂಡ. ಮತ್ತು ಈ ಕಥೆನ ಹೇಳೋರ್ಗೂ ಕೂಡ ಅಷ್ಟೇ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ನೀವು ಆದರೆ ಪ್ರತಿ ವಾರ ಈ ಅಷ್ಟೋತ್ತರ ಮತ್ತು ಪೂಜಾ ಕಥೆ, ಕೊನೆಯಲ್ಲಿ ಸಿದ್ಧಿಲಕ್ಷ್ಮೀ ಸ್ತೋತ್ರ ಪ್ರತಿ ಶುಕ್ರವಾರ ಸಾಯಂಕಾಲ ಹೇಳ್ಕೊಂಡ್ರು ಅಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಬುಕ್ ಅಂತೂ ಕಂಪಲ್ಸರಿ ಪ್ರತಿಯೊಬ್ಬ ಗೃಹಿಣಿ ಮನೆಯಲ್ಲೂ ಇರಬೇಕು. ನಾವು ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇಟ್ಕೋಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಓಕೆ, ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ, ಟೇಕ್ ಕೇರ್.